ಕಾಲಿಗೆ ಬೀಗ ಹಾಕಿ ಬೀಗದ ಕೈ ತಂದು ಕೊಡಿ, ನಾನು ಕತೆ ಕೇಳ್ತಿರ್ತೀನಿ. ಔಷಧಿ ಬೇಕೇನ್ರಪ್ಪ? ಔಷಧಿ ಸಾಕತ್ತಿ, ಸಾಲ ಮಿಶ್ರಿ ಹಲ್ವಾ, ಬೇರು ನಾರು ಚಿಟಿಕಿ ಮಾಯಾ ಮಂತ್ರ ಎಲ್ಲ ಹತ್ರ ಮೇಲೆ ಸವಾಲ್. ಮುಖ ಜೋತ್ ಬಿಟ್ಟು ಕೂತಿದ್ದಿ ಯಾಕೆ ರಾಜ? ನಾನಂಥ ರಾಜನು ಬೆಪ್ಪೆ, ನನ್ನ ಮುಖ ಕೇವಲ ಒಂದು ಹೆಣ್ಣು ಹೆಂಗಸರು. ರಾಜ ಆಗೋಯ್ತು, ಇನ್ನೆಲ್ಲಿ ರಾಜ, ಇಸ್ಪೀಟ್ ರಾಜ. ಏನ್ ರಾಜ, ಗಂಡಸಾಗಿ ಹುಟ್ಟಿ ಇಂಥ ಹೇಳ್ತನಂತ ಮಾತಾಡ್ತಿ? ನನ್ನಂಥವನು ಗಂಡಸಾಗಿ ಹುಟ್ಟೋಕ್ ಬದಲು ಹೆಂಗಸಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿ. ಎಂಥ ಮಾತಾಡ್ತಿ ರಾಜ, ಮನೋಬಲ ಧೈರ್ಯ ತಂದ್ಕೋ, ಎಲ್ಲ ಸರಿ ಹೋಗ್ತಾ ಐತೆ. ಧೈರ್ಯ ಎಲ್ಲಿ ಸಿಕ್ಕತ್ತೆ ಹೇಳು, ಇಷ್ಟಾರ ಕೊಟ್ಟು ತಗೋತೀರಿ? ಎಲ್ಲೋ ಯಾಕೆ ರಾಜ, ಇದು ತಾಯ್ತಿ ಹನುಮಾನ್ ತಾಯ್ತಿ, ಇದನ್ನ ಕಟ್ಕೊಂಡ್ರೆ ಎಂಥ ನರಬೇತ್ರನು ನರಸಿಂಹ ಆಗ್ತಾನೆ. ಆನೆ ಜೊತೆ ಕಾದಾಡಬಹುದು, ಸಿಂಹನ ಒಂದೇ ಕೈಲಿ ತಿರುಗಿಸಿ ಎತ್ತು ಬಿಡಬಹುದು. ನಿಜವೇ? ಹಾ, ನೀನೇ ನನ್ನ ದೈವ, ಕಟ್ಟು ಭಕ್ತನ ಕೈಗೆ. ಹೀಗೆ 5 ರೂಪಾಯಿ ತಗೋ, 5 ರೂಪಾಯಿ. ಓಂ ಹಾಂ ಭ್ರೀಂ ಕ್ಲೀಂ ಗ್ಲೂಂ ಅಸ್ತ್ರಾಯ ಭಟಿ. ಹೇ ಹನುಮಾನ್, ಬಂತು ಬಲ? ಈ ಕೈಗೆ ಬಂದಿದೆ, ಈ ಕೈಗೂ ಬರ್ತಾ ಇದೆ. ಏನಿದು, ಗೋಡೆ ಹಾರಾಗ್ತದೆ, ಮರ ಹತ್ತಾಗ್ತದೆ. ರಾಜ ಬರೀ ಉಳಲಾದ್ರೆ ಹನುಮಂತ. ಜೈ ಮುಳುವಾದ್ರೆ ಹನುಮಂತ. ಶಾಂತಿ ಶಾಂತಿ, ಎಲ್ಲೇ ಇದೆಯಾ? ಏನ್ರಿ ನಿಮ್ ಗಲಾಟೆ? ಮುಚ್ಚು ಬಾಯ್, ಒಂದೇ ಒತ್ತ ಕದಾ ಥಳ ನೋಡು ನನ್ನ ಬಲ. ಖಂಡಿತ ನಿಮ್ ಬಲಾನ ಹಳೆ ಬಾಗ್ಲು ಬಿತ್ತು. ಅದ್ಯಾಕ್ರಿ ಬಾಯ್ ನೋಡ್ಕೊಂತೀರಾ? ಏನಂತೆ, ಅಡಿಗೆ ಆಗಿದ್ಯೋ? ಇಲ್ಲ, ಇಷ್ಟು ಬೇಗ ಅಡಿಗೆ ಹೇಗಾಗುತ್ತೆ? ಜೈ ಬದರಂಗ ಬರಿ ಉಳ್ವಾನು ಹನುಮಂತ. ಶಾಂತಿ, ನಾನು ಮೊದಲನೇ ಪತ್ರೆ ಅಲ್ಲ, ಹನುಮಂತನ ವರ ಪ್ರಸಾದ ಪಡೆದ್ರೆ ವಜ್ರ ಕಾಯಿ ಜಾಪತ್ರಿ ನಿನ್ ತಲೆ ಮೇಲೆ ಎತ್ತ ಹಾಕ್ಬಿಡ್ತೀನಿ. ಅಯ್ಯೋ ಬೇಡ, ಬಾಯಿಲಿ. ಹತ್ತಿರಕ್ಕೆ ಬಂದೆ, ನಿಂತ್ಕೋ. ನಿಂತ್ಕೊಂಡಿದ್ದೀನ್ರಿ. ಹೇಳ್ದಾಗ ಕೇಳ್ತೀಯೋ? ಕೇಳ್ತೀನ್ರಿ. ಗಂಡನಿಗೆ ಎದುರು ಮಾತಾಡಲ್ವೋ? ಬಳಿಗೆ ಆಗಿದೆಯೋ? ನೋಡ್ತೀನಿ. ನೋಡೋ ಅವಕಾಶ ಇಲ್ಲ, ಹಾಗಿದ್ರೆ ತಗೊಂಡ್ ಬಾ. ಸರಿ ಓಡು. ಮರ್ಯಾದೆ ಕೊಟ್ಟು ಮಾತಾಡು, ಇಲ್ಲ ಅಲ್ಲೇ ಕೂತ್ಕೊಳ್ರಿ. ಹೆಂಗಸ್ತರ ಕೂತ್ಕೋ, ಅನ್ನ ಬಡಿಸು, ಸಾರ ಹಾಕು, ಕಲಸು, ತಿನ್ಸು, ಬೀಸು. ನನಗೆ ಸಾಕು, ತಿನ್ಸು, ಊಟ ಮಾಡ್ರಿ. ಇನ್ಮೇ ಇದೇ ರೀತಿ ನಡ್ಕೊಳ್ತೀಯೋ? ಜಲ್ದಿ ಮುಳಿದು ಆಗಲ್ಲ ಹನುಮಂತ. ಪಲ್ಯ ಪಲ್ಯ, ಪುರಿ ತುಂಬಾ ಚೆನ್ನಾಗಿದೆ ಇವತ್ತು. ಅಬ್ಬಾ, ಈ ಸೊಸೆ ಪುಣ್ಯದಿಂದ ಇವತ್ತೇ ನಾನು ಹೊಟ್ಟೆ ತುಂಬಾ ತಿಂತಾ ಇದ್ದೆ. ಮಂಜು, ತುಂಬಾ ಚೆನ್ನಾಗಿದೆ ಪುರಿ? ಹೌದಪ್ಪ, ತುಂಬಾ ಚೆನ್ನಾಗಿದೆ ಅಪ್ಪ. ಎಷ್ಟಾದ್ರೂ ನಮ್ಮ ಅತ್ತಿಗೆ ಮಾಡಿದ ತಿಂಡಿ ಅಲ್ವೇ, ವಂಡರ್ಫುಲ್. ಹಾ, ಅಷ್ಟೊಂದು ಬೇಡ. ಅದೇ ನಿಮ್ಮಮ್ಮ ಮಾಡಿದ್ದು ತಿಂದ್ರೆ 6 ತಿಂಗಳು ಬತ್ತಿರೋರು 3 ತಿಂಗಳಿಗೆ ಪಾನ. ಹೌದೌದು, ನನ್ನ ಕೈ ಊಟ ಮಾಡಿ ಸತ್ತಿರೋರೇ ಇಲ್ಲಿ ಬದುಕಿರೋರು. ಗಮ ಗಮ ತಿನ್ಬೇಡ್ವೆ, ಅದನ್ನ ಹಾಕೊಂಡು ಒಂದೈಟಿಗೆ ನಗದು ಬಿದ್ದೋದಿಯಾ? ನಿಮ್ ಕಣ್ಣು ಬಿತ್ತೆ. ಎಲ್ಲಿ ನಮ್ ಬೀಜರು ಅವ್ರ ಮಗ ಕಾಣಲ್ಲ ಪತ್ರೆ, ಅವನ್ ಕರ್ಕೊಂಡ್ ಬಾ ಹೋಗ. ಅಪ್ಪ, ನಾನ್ ನಿನಗೆ ಹೇಳಿದ್ದೇನು ನೀನ್ ಮಾಡೋದೇನು? ಎಲ್ಲೋ ತಿಂದು ಅವ್ರ ಪಾಡಿಗೆ ಅವ್ರು ಹೋಗ್ಲಿ ಬಿಡು, ನಮ್ಗೇನು?
ಮರ್ತು ಬಿಟ್ಟಿದ್ದೆ ಮರ್ತು ಬಿಟ್ಟಿದ್ದೆ. ಲೋ ಪತ್ರೆ ಕರ್ಕೊಂಡು ಬರ್ಬೇಡ. ಉಮಾ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತಮ್ಮ. ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್ ಅಂತೆ ಫಸ್ಟ್ ಕ್ಲಾಸ್. ಉಪ್ಪಿಟ್ಟೆಲ್ಲ ಬರೀ ಉಪ್ಪೆ 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 ಅಂದ್ಬಿಟ್ಟು ಪಾತ್ರೆನೇ ಖಾಲಿ ಮಾಡಿಬಿಟ್ಟೆಲ್ಲ ನೀನು. ಅಲ್ವೋ ತಿಂದ ಮೇಲೆ ನನ್ನ ರುಚಿ ಗೊತ್ತಾಗೋದು ರಘು. ಅಣ್ಣಯ್ಯ ಆಗಾಗ ಬಂದು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಣ್ಣಯ್ಯ. ನಿನ್ ಬಿಟ್ಟು ಒಂದು ಕ್ಷಣ ಇರ್ತೀನಿ ನಮ್ಮ ನಾನು. ಅಯ್ಯೋಯ್ಯೋ ನಿನ್ ಕೈಯಿಂದ ಒಂದೊತ್ತು ಊಟ ತಪ್ಪೋದ್ರೆ ನನ್ನ ಪ್ರಾಣ ಉಳಿಯುತ್ತೇನೆ ಉಮಾ. ಅಪ್ಪ ನಡಿಯಪ್ಪ ಹೋಗೋಣ. ಎಲ್ಲಿಗೋ? ಮನೆಗೆ. ನಡಿ. ಬಾಗ್ಲಿರೋದು ಆ ಕಡೆ ಅಲ್ಲ. ನನಗೆ ಗೊತ್ತಿದೆ ಕಣ, ಕನ್ಯಾದಾನ ಮಾಡಿರೋ ಅಪ್ಪ ನಾನು. ಬೀಗ್ರತ್ತೆ ಎಷ್ಟೆಷ್ಟೋ ಮಾತಾಡೋದಿದೆ, ಏನೇನೋ ಕೆಲಸ ಇದೆ. ನಾನು ಮಾತಾಡ್ಕೊಂಬರ್ತೀನಿ, ನೀನು ಹೋಗು. ಏನಾಯ್ತು? ದುಡ್ಡು ಹೋಯ್ತು. ದುಡ್ಡು ಹೋಯ್ತು? ಕ್ಯಾಬ್ ಹೋಯ್ತು? ನಡ್ಕೊಂಡು ಹೋಯ್ತು. ಬೀರು ಒಳಗಿಟ್ಟಿದ್ದೆ, ಬೀಗ ಹಾಕದೆ ಬೀಗದ ಕೈ ಅಲ್ಲೇ ಬಿಟ್ಟಿದ್ದೆ. ಹೋಗಿ ಬರೋದ್ರೊಳಗೆ ಥ್ರಿಲ್. ಅಯ್ಯೋ ಥ್ರಿಲ್ ಅಂತ ಥ್ರಿಲ್. ಯಾವನೋ ಆಫೀಸ್ ಗುಮಾಸ್ತ ನೋಡ್ಕೊಂಡಿದ್ದು ಹೊಡೆದಿರ್ಬೇಕು. ಸರಿ ತಿಳ್ಕೊಂಡ್ಬರ್ತೀನಿ. ಎತ್ತ ಜ್ವರ ಬಂದ್ರೆ ಎಣ್ಣೆಗೆ ಬರೆ ಹಾಕ್ತಾರೇನೆ, ಕದ್ದವ್ರು ಬಿಟ್ಟು ಇದ್ದವ್ರನ್ನ ಕೇಳಿದ್ರೆ ಕಪಾಳಕ್ಕೆ ಹಾಕ್ತಾರೆ. ಹಾಗಾದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿ, ಕಳ್ಳರನ್ನ ಹಿಡಿಯೋಕೆ ನಾಯಿನ ಕರ್ಕೊಂಡ್ ಬರ್ತಾರೆ. ಏ ನಾಯಿನೇ ಯಾಕೆ ಇವ್ರು ಇಲ್ವೇ? ಅಲ್ಲ ಪ್ರಸಿದ್ಧ ಪತ್ತೆದಾರರು ದಶಾವತಾರ ನೀವಿರ್ಬೇಕಾರೆ ಪೊಲೀಸ್ ಯಾಕೆ ಬೀಗ್ರೆ? ಅಲ್ಲ ಇಷ್ಟು ವರ್ಷವಾದ್ರೂ ನಿಮ್ ಹೆಂಡತಿಗೆ ನಿಮ್ ಯೋಗ್ಯತೆ ಗೊತ್ತಾಗ್ಲಿಲ್ವಲ್ಲ? ಕರೆಕ್ಟ್ ಕರೆಕ್ಟ್ ಬೀಗ್ರೆ, ನನ್ನ ಯೋಗ್ಯತೆ ತಿಳಿದಿರೋ ಅಂದ್ರೆ ನೀವು ಒಬ್ಬ. ಏನಂದ್ರೆ ಪತ್ರೆ ಪತ್ರೆ ನಿನ್ಗೆ ರೂಪಾಯಿ ತಾನೇ ಬೇಕು. ತಗೋ ಬೀಗ್ ಕೈ. ಚಿಕ್ಕೋಣೆಯಲ್ಲಿ ಬೇಕಾದಷ್ಟು ಉಡಿದೆ, ಬೇಕಾದಷ್ಟು ತಗೋ. ಚಿಕ್ಕೋಣೆಯಲ್ಲಿ ಬೇಕಾದಷ್ಟು ಇಟ್ಟಿದ್ದೀನಿ. ಬೀಗ್ರೆ ಈ ಹಾಗಲ್ ತರೋಡೆ ಕಳ್ಳನ್ನ ಕಂಡಿಡಿಯೋದ್ ಹೇಗೆ? ಅದೇನ್ ಮಹಾ ಬಹಳ ಸುಲಭ. ಸುಲಭ ಹೇಗೆ ನೋಡಿ, ಗಾಳಕ್ಕೆ ಹುಳು ಸಿಕ್ಕಾಕದ್ರೆ ಮೀನು ಬರೋದು. ಹೌದು, ನಾವು ಮೀನ್ ಯಾಕೆ ಹಿಡಿಬೇಕು? ಅಯ್ಯೋ ಬಡಕೊಂಡ್ರು, ಒಳ್ಳೆ ಪತ್ತೆದಾರರು ನೀವು. ಇಷ್ಟು ಗೊತ್ತಾಗ್ಲಿಲ್ವೇ? ನೋಡಿ ಹುಳು ನಾಸೆಗೆ ಮೀನ್ ಹೇಗ್ ಬಂದ್ ಸಿಕ್ ಹಾಕೊಳ್ಳುತ್ತೋ ಹಾಗೆ ನೀವು ಕಬ್ಬಿಣದ ಪೆಟ್ಟಿಗೆ ಹಣ ಇಟ್ರೆ ಕದಿಯೋ ಕಳ್ಳ ಬಂದೇ ಬರ್ತಾನೆ, ಸಿಕ್ ಹಾಕೊಂಡೆ ಸಿಕ್ ಹಾಕೋತಾನೆ. ಇದೇ ಬುರುಡೆ ಫಾರಿನ್ ನಲ್ಲಿ ಇದ್ದಿದ್ರೆ ರಾಕೆಟ್ ನಲ್ಲಿ ಇಟ್ಟು ಚಂದ್ರಲೋಕ ಕಳಿಸ್ಬಿಡ್ತಿದ್ರು. ಬೀಗ್ರೆ ಇನ್ಮೇಲೆ ನೀವು ನನ್ನ ಬೀಗ್ರಲ್ಲ, ಅಲ್ವೇ ಅಲ್ಲ ನನ್ನ ಪಾರ್ಟ್ನರ್. ಪತ್ತೆದಾರಿ ಕೆಲಸಕ್ಕೆ ಪಕ್ಕದ ಪಾರ್ಟ್ನರ್. ಹಾಗೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಕೃಷ್ಣ ಇದ್ದ ಹಾಗೆ, ತೋಳಾಕುರಿ ಮರಿ ಇದ್ದ ಹಾಗೆ, ತೋಳಾಕುರಿ ಮರಿ ಇದ್ದ ಹಾಗೆ. ಅಮ್ಮ ಅಮ್ಮ ಫಾಸ್ಟ್ ಆನ್ ಇಂಡಿಯಾ ಗವರ್ಮೆಂಟ್ ಸರ್ವಿಸ್. ಅಮ್ಮ ಡೆಲ್ಲಿಯಿಂದ ಲೆಟರ್ ಬಂದಿದೆ. ಡೆಲ್ಲಿಯಿಂದ ಲೆಟರ್ ನೋಡಿದ್ರೆ ಸತ್ತಿ ಮುಟ್ಟಿದೆ. ನಾನ್ ನಿಮ್ಗೆ ಏನ್ ಹೇಳ್ರಿ, ಇತ್ತೀಚೆಗೆ ಆಲ್ ಇಂಡಿಯಾದಲ್ಲಿ ಎಲ್ಲಿ ಏನ್ ನಡೆದ್ರು ಅದಕ್ಕೆ ಸರಿಯಾದ ಒಪ್ಪನೆ ಪತ್ತೆದಾರ ಅಂದ್ರೆ ಈ ದಶಾವತಾರ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ನೋಡಿದ್ರ ಪೇಪರ್ ನಲ್ಲಿ ಬರೋ ಮೊದ್ಲೇ ಪೋಸ್ಟಲ್ ಬಂದಿದೆ. ಅಪ್ಪ ಕಾಗದ ಯಾರಿಗ್ ಬಂದಿದೆ ಅಂತ ತಿಳಿದೆ, ಸುಮ್ಮನೆ ಇಲ್ಲಿಂದ ಡೆಲ್ಲಿ ತನಕ ಮಾತಾಡ್ತಾನೇ ಇದಿರಲ್ಲ. ಅದೇ ಥ್ರಿಲ್ಲು. ನಿಮ್ಮ ಥ್ರಿಲ್ಲು ನಾಳೆಗೆ ಇಟ್ಕೊಳ್ಳಿ. ಈಗ ಅಣ್ಣನಿಗೆ ಅಮೆರಿಕಾ ಹೋಗೋಕೆ ಆರ್ಡರ್ ಬಂದಿದೆ. ಆರ್ಡರ್ ಅಮೆರಿಕಾ ಗುಡ್ ಲ್ಯಾಕ್ ಅಳಿಯಂದ್ರೆ ಗುಡ್ ಲ್ಯಾಕ್. ಉಮಾ ನಿನ್ ಗಂಡನ ಅಮೆರಿಕಾ ಪ್ರಯಾಣಕ್ಕೆಲ್ಲ ಸಿದ್ಧ ಮಾಡೋಗಮ್ಮ. ವಾಸು ಉಮಾ ಈ ಮನೆ ಕಾಲಿಟ್ಟಗಳಿಗೆ ಒಳ್ಳೇದು ಕಣೋ.
ಇವಳ ಅದೃಷ್ಟವೇ ನಿನಗೆ ಈ ಪದವಿ ಕೊಟ್ಟಿದೆ. ಅಮ್ಮ ನಾನ್ ಹೋಗ್ ಬರೋವರೆಗೂ ಮುನ್ನ ಅರದು ಕೂಡ್ತಿ ಬಿಡ್ತೀವಿ ಅತ್ತಿಗೆನ. ಏನು ಮಾತಾಡ್ತೀವ ಅಣ್ಣ ನೀನು, ನಿನ್ ಕಣ್ಗೆ ನಾವೆಲ್ಲ ಭೂತಗಳ ಹಾಗೆ ಕಾಣಿಸ್ತಾ ಇದೀವೇನು? ಬಾಯ್ಬಿಡ್ತಿ, ಎಷ್ಟು ಮಾತಾಡ್ತೀವಿ ಈಗ. ಉಮಾ ಯಾವಾಗ್ಲೂ ನನ್ ಜೊತೆಲೇ ಇರ್ತೀನಂದವ್ರಲ್ವೇ ನೀವು? ಜೊತೆನೆ ಇದ್ದೀನಲ್ಲ, ಯಾಕೆ ಉಮಾ ಹಾಗೆ ನೋಡ್ತಾ ಇದ್ದೀಯಾ? ನೀವು ನನ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ. ನನ್ನ ಕಣ್ಣು ಮನಸ್ಸಿನಲ್ಲಿ ನಿನ್ನೇ ತುಂಬಿಕೊಂಡು ಹೋಗ್ತೀನಿ, ನಿನ್ನ ಬಿಟ್ಟು ನಾನು ಎಲ್ಲಾರೇ ಉಮಾ. ಹಾಗಂತ ಬರೀ ಬಾಯಿನಲ್ಲಿ ಹೇಳ್ತಿದ್ದೀರಷ್ಟೇ. ಉಮಾ ನಿನ್ನ ಮನಸ್ಸನ್ನ ಹುಣ್ಣು ಮಾಡಿ ನಾನು ಏನೂ ಸಾಧಿಸ್ಬೇಕಾದಿಲ್ಲ. ಬೇಕಾದ್ರೆ ಹೇಳು, ಅಮೆರಿಕಾಗೆ ಹೋಗೋದು ನಿಲ್ಲಿಸ್ಬಿಡ್ಲೇನು? ಬೇಡಿ ಬೇಡಿ, ನಂದವರೇ ಅಮೆರಿಕಾಗೆ ಹೋಗಿ ಪದವಿ ಪಟ್ಟ ತಗೊಂಡು ಬರೋದನ್ನ ನೋಡಕ್ಕೆ ಕಣ್ ತುಂಬಾ ಕಾದಿರ್ತೀನಿ. ಆದ್ರೆ ಇಂಥ ಸಮಯದಲ್ಲಿ ನೀವಿಲ್ವಲ್ಲ ಅನ್ನೋದೊಂದೇ ವ್ಯಥೆ. ಅಂದ್ರೆ ಏನ್ ಹೇಳುಮ್ಮ? ನೋಡುವಮ್ಮ, ನಮ್ಮ ಮಗು ನನ್ನ ಅಪ್ಪ ಅಂತ ಕರೆದ ಮೇಲೆ ನನ್ನ ಅಮೆರಿಕಾ ಪ್ರೋಗ್ರಾಮ್. ಸಾಕ್ ಸಾಕ್ ನಿಮ್ ಹುಡುಗಾಟ. ಉಮ್ಮ ಶೃಂಗಾರ ವಿರಹದಲ್ಲೇ ಇರೋದು ಅಂತ ಕುಮಾರವ್ಯಾಸ ಹೇಳಿದ್ದನ್ನ ನಿನ್ನ ನೋಡಿದ್ರೆ ನನಗೆ ಜ್ಞಾಪಕ ಬರುತ್ತೆ. ಹೌದು ಉಮ್ಮ, ಅಂದು ನೀನು ರೇಡಿಯೋದಲ್ಲಿ ಹಾಡಿದ ಆ ಹಾಡು, ನಮ್ಮಿರುವರ ಆತ್ಮ ಮಿಲನಕ್ಕೆ ಕಾರಣವಾದ ಆ ಮಧುರ ಗಾನ, ಅದನ್ನು ಮತ್ತೊಮ್ಮೆ ಹಾಡಲಾರಿಯ. ದೊರೆ ಅದನ್ನು ನಿಮಗಾಗಿ ಅಲ್ಲದೆ ಮತ್ತೆ ಯಾರಿಗಾಗಿ ಹಾಡಲಿ ನಾನು? ಬಾಳಿ
ಸ್ವರ್ಗವಿದೆ.